KCN में आपका स्वागत है, मैं किंग हमीद। KCN ನ್ಯೂಸ್ ಗೆ ಸ್ವಾಗತ, ನಾನು ನಿಮ್ಮ ರಫೀಕ್ ಆಲಂ. ಇಂಡಿಯಾ ಸ್ವೀಟ್ಸ್ ಹೌಸ್ ತನ್ನ 26ನೇ ಮಳಿಗೆಯನ್ನು ಮೈಸೂರಿನಲ್ಲಿ ಆರಂಭಿಸಿದೆ. ಮಿಠಾಯಿ ಉದ್ಯಮದಲ್ಲಿ ಹೆಸರಾಂತ ಹೆಸರಾದ ಇಂಡಿಯಾ ಸ್ವೀಟ್ ಹೌಸ್ ಮೇ 3ರಂದು ವೈಂಬ್ರೆಟ್ ನಗರವಾದ ಮೈಸೂರಿನಲ್ಲಿ ತನ್ನ 26ನೇ ಮಳಿಗೆಯನ್ನು ಅದ್ದೂರಿಯಾಗಿ ತೆರೆಯುವುದಾಗಿ ಹೆಮ್ಮೆಯಿಂದ ಘೋಷಿಸಿತು. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ಈ ಹೊಸ ಮಳಿಗೆಯು ಸಾಂಪ್ರದಾಯಿಕ ಭಾರತೀಯ ಸಿಹಿ ತಿಂಡಿಗಳು ಮತ್ತು ತಿಂಡಿಗಳ ರುಚಿಕರವಾದ ಶ್ರೇಣಿಯೊಂದಿಗೆ ನಿವಾಸಿಗಳು ಮತ್ತು ಸಂದರ್ಶಕರನ್ನು ಸಮಾನವಾಗಿ ಆನಂದಿಸಲು ಭರವಸೆ ನೀಡುತ್ತದೆ. ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯವನ್ನು ಗಣ್ಯರಾದ ಸುತ್ತೂರು ಮಠದ ಸ್ವಾಮೀಜಿ, ಜಗದ್ಗುರು ಶ್ರೀ ಶಿವರಾತ್ರಿ ದೇಶಕೇಂದ್ರೀಯ ಮಹಾಸ್ವಾಮೀಜಿ, ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ, ಸುತ್ತೂರು ಶ್ರೀ ಕ್ಷೇತ್ರದ ಸಿನಿ ಕಲಾವಿದರಾದ ಶ್ರೀ ಸಿಹಿಕೈ ಚಂದ್ರು ಅವರು ಭಾರತದ ಸ್ವೀಟ್ ಹೌಸ್ನ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಅವರ ಉಪಸ್ಥಿತಿಯು ಇಂಡಿಯಾ ಸ್ವೀಟ್ ಹೌಸ್ ಮತ್ತು ಸ್ಥಳೀಯ ಸಮುದಾಯಕ್ಕೆ ಈ ಮಹತ್ವದ ಸಂದರ್ಭದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವ ಮತ್ತು ಆಚರಿಸುವ ಇಂಡಿಯಾ ಸ್ವೀಟ್ಸ್ ಹೌಸ್ನ ಬದ್ಧತೆಯು ಮೈಸೂರಿನಲ್ಲಿ ಈ ಪ್ರಮುಖ ಮಳಿಗೆಯನ್ನು ಪ್ರಾರಂಭಿಸುವ ನಿರ್ಧಾರದೊಂದಿಗೆ ಆಳವಾಗಿ ಅನುರಣಿಸುತ್ತದೆ. ಶ್ರೀಮಂತ ಸಂಪ್ರದಾಯಗಳು ಮತ್ತು ಪಾಕಶಾಲೆಯ ಸಂತೋಷಗಳಿಗೆ ಹೆಸರುವಾಸಿಯಾದ ಮೈಸೂರು ನಗರದ ಪರಂಪರೆಯನ್ನು ಗೌರವಿಸಲು ರಚಿಸಲಾದ ವಿಶೇಷವಾದ ತುಪ್ಪದ ಬೆಲ್ಲದ ಮೈಸೂರು ಪಾಕನ್ನು ಪರಿಚಯಿಸಲು ಪರಿಪೂರ್ಣ ಹಿನ್ನೆಲೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಬಿಡುಗಡೆ ಕುರಿತು ಪ್ರತಿಕ್ರಿಯಿಸಿದ ಇಂಡಿಯಾ ಸ್ವೀಟ್ ಹೌಸ್ ಸಂಸ್ಥಾಪಕರಾದ ಶ್ವೇತಾ ಮತ್ತು ವಿಶ್ವನಾಥ್, ಮೈಸೂರಿಗೆ ನಮ್ಮ ವಿಸ್ತರಣೆಯು ಅತ್ಯುತ್ತಮ ಭಾರತೀಯ ಸಿಹಿ ತಿಂಡಿಗಳನ್ನು ದೇಶದ ಮೂಲ ಮೂಲೆಗೆ ತರುವ ನಮ್ಮ ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ. ನಮ್ಮ 26ನೇ ಮಳಿಗೆಯ ಪ್ರಾರಂಭದೊಂದಿಗೆ ನಾವು ಒದಗಿಸುವ ಗುರಿಯನ್ನು ಹೊಂದಿದ್ದೇವೆ. ಸಾಂಪ್ರದಾಯಿಕ ಸಿಹಿ ತಿಂಡಿಗಳು ಮತ್ತು ಕಾಲದ ಭಕ್ಷ್ಯಗಳ ವ್ಯಾಪಕ ಶ್ರೇಣಿಯಲ್ಲಿ ಪಾಲ್ಗೊಳ್ಳಲು ಒಂದು ನಿಲುಗಡೆ ತಾಣವನ್ನು ಹೊಂದಿರುವ ನಿವಾಸಿಗಳು. 1500 ಚದರ ಅಡಿಗಳಲ್ಲಿ ವ್ಯಾಪಿಸಿರುವ ಮಳಿಗೆಯು ವಿಶಾಲವಾದ ವಿನ್ಯಾಸವನ್ನು ಹೊಂದಿದೆ. ಪ್ರತಿ ಮಹಡಿಗೆ 750 ಚದರ ಅಡಿಗಳನ್ನು ನಿಗದಿಪಡಿಸಲಾಗಿದೆ. ಮೊದಲ ಮಹಡಿ ಸಂಪೂರ್ಣವಾಗಿ ಆಸನಕ್ಕೆ ಮೀಸಲಾಗಿದೆ. ಗ್ರಾಹಕರು ತಮ್ಮ ನೆಚ್ಚಿನ ಟ್ರೀಟ್ಗಳನ್ನು ಸವಿಯಲು ಆರಾಮದಾಯಕ ವಾತಾವರಣವನ್ನು ನೀಡುತ್ತದೆ. 20ಕ್ಕಿಂತ ಹೆಚ್ಚು ಆಸನ ಸಾಮರ್ಥ್ಯದೊಂದಿಗೆ ಇದು ನಿಕಟ ಕೂಟಗಳು ಮತ್ತು ಆಚರಣೆಗಳಿಗೆ ಸೂಕ್ತವಾದ ಸೆಟ್ಟಿಂಗ್ ಅನ್ನು ಒದಗಿಸುತ್ತದೆ. ಮೈಸೂರಿನಲ್ಲಿ ತಮ್ಮ ಅದ್ದೂರಿ ಉದ್ಘಾಟನೆಯ ಜೊತೆಗೆ ಇಂಡಿಯಾ ಸ್ವೀಟ್ಸ್ ಹೌಸ್ ಮತ್ತು ಮತ್ತೊಂದು ರೋಮಾಂಚನಕಾರಿ ವಿಸ್ತರಣೆಯನ್ನು ಘೋಷಿಸಲು ಥ್ರಿಲ್ ಆಗಿದೆ. ಚನ್ನಪಟ್ಟಣದ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿರುವ ಪಾಕಶಾಲೆಯೊಳಗೆ ಇಂಡಿಯಾ ಸ್ವೀಟ್ಸ್ ಹೌಸ್ ಎಕ್ಸ್ಪ್ರೆಸ್ ಮಳಿಗೆಯು ಮೇ 3ರಂದು ತನ್ನ ಬಾಗಿಲು ತೆರೆದಿದೆ. ಇದು ಮೈಸೂರಿಗೆ ತಮ್ಮ ಪ್ರಯಾಣದಲ್ಲಿ ರುಚಿಕರವಾದ ಫಿಟ್ ಸ್ಟಾಪ್ ಅನ್ನು ಬಯಸುವ ಪ್ರಯಾಣಿಕರಿಗೆ ಇದು ಪರಿಪೂರ್ಣ ತಾಣವಾಗಿದೆ. ನ್ಯೂ ಟ್ಯೂನ್ ಆಗಿರಿ, ಏಕೆಂದರೆ ಇನ್ನೊಂದು ಇಂಡಿಯಾ ಸ್ವೀಟ್ಸ್ ಹೌಸ್ ಸ್ಟೋರ್ ಅನ್ನು ಮೇ ತಿಂಗಳಲ್ಲಿ ಕಾಳಿದಾಸ ರಸ್ತೆಯಲ್ಲಿ ತೆರೆಯಲು ನಿರ್ಧರಿಸಲಾಗಿದೆ. ಇದು ಈ ಪ್ರದೇಶದಲ್ಲಿ ಬ್ರ್ಯಾಂಡ್ನ ಉಪಸ್ಥಿತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಮೈಸೂರು ಮೂಲದ ಗ್ರಾಹಕರು ಇಂಡಿಯಾ ಸ್ವೀಟ್ಸ್ ಹೌಸ್ನಿಂದ ಉತ್ಕೃಷ್ಟತೆಗೆ ಕಡಿಮೆ ಏನನ್ನು ನಿರೀಕ್ಷಿಸುವಂತಿಲ್ಲ. ವೈವಿಧ್ಯಮಯ ಶ್ರೇಣಿಯ ಅಧಿಕೃತ ಭಾರತೀಯ ಸಿಹಿ ತಿಂಡಿಗಳು ಮತ್ತು ಖಾರದ ತಿಂಡಿಗಳು ಆಫರ್ನಲ್ಲಿವೆ. ಸಾಂಪ್ರದಾಯಿಕವಾದ ತುಪ್ಪದ ಬೆಲ್ಲದ ಮೈಸೂರು ಪಾಕ್ನಿಂದ ಹಿಡಿದು ಪ್ರಾದೇಶಿಕ ವಿಶೇಷತೆಗಳ ಮಹಾಪೂರದವರೆಗೆ ಅಧಿಕೃತ ಸುವಾಸನೆಗಳನ್ನು ಹುಡುಕುವ ವಿವೇಚನಾಯುಕ್ತ ರುಚಿಗಳಿಗೆ ಈ ಅಂಗಡಿಯು ಸ್ವರ್ಗವಾಗಿದೆ. ಅವರು ತಮ್ಮ ರುಚಿಕರವಾದ ಚಾಟ್ಗಳಿಗಾಗಿ ಮಂಗಳವಾರದಂದು ಬೈ ಒನ್ ಗೆಟ್ ಒನ್ ಆಫರ್ ಅನ್ನು ಸಹ ನೀಡುತ್ತಿದ್ದಾರೆ. ಇಂಡಿಯಾ ಸ್ವೀಟ್ಸ್ ಹೌಸ್ ಬಗ್ಗೆ ಹೇಳುವುದಾದರೆ, ಸಾಂಪ್ರದಾಯಿಕ ಸಿಹಿ ತಿಂಡಿಗಳು ಮತ್ತು ಖಾರಗಳ ಭಾರತದ ಶ್ರೀಮಂತ ವಸ್ತ್ರವನ್ನು ಅನ್ವೇಷಿಸಲು ಮತ್ತು ಜೀವಂತವಾಗಿ ತರಲು ಪ್ರೇರೇಪಿಸಲ್ಪಟ್ಟ ಇಂಡಿಯಾ ಸ್ವೀಟ್ಸ್ ಹೌಸ್ ಪ್ರಯಾಣವು 20 ಎಕರೆಗಿಂತ ಹೆಚ್ಚು ಕನ್ಫರ್ಮ್ನಲ್ಲಿ ಪ್ರಾರಂಭವಾಯಿತು. ನಮ್ಮ ಸಮಯ ಗೌರವದ ಸಾಂಪ್ರದಾಯಿಕ ಸತ್ಕಾರಗಳನ್ನು ಸಾವಯವ ತುಪ್ಪ, ಖೋವಾ ಮತ್ತು ತಾಜಾ ಹಾಲಿನಲ್ಲಿ ರಚಿಸಲಾಗಿದೆ. ಇಂಡಿಯಾ ಸ್ವೀಟ್ಸ್ ಹೌಸ್ನಲ್ಲಿ ನಮಗೆ ಸಿಹಿ ತಿಂಡಿಗಳ ಆತ್ಮವು ಅದರ ಪದಾರ್ಥಗಳ ಶುದ್ಧತೆ ಮತ್ತು ಅದರ ಕರಕುಶಲತೆಯು ಸರಳವಾಗಿರುತ್ತದೆ. ಬನ್ನಿ, ನಮ್ಮ ಚಾನೆಲ್ನ ಮುಖ್ಯಸ್ಥರಾದ ಕಿಂಗ್ ಹಮೀದ್ರವರು ನಡೆಸಿರುವ ಸಂದರ್ಶನವನ್ನು ವೀಕ್ಷಿಸೋಣ. ನಮ್ಮ ವರದಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಎಲ್ರಿಗೂ ನಮಸ್ಕಾರ. ಇವತ್ತು ಮೈಸೂರಲ್ಲಿ ಒಂದು ಸಂತಸದ ದಿನ. ಎರಡು ಕಾರಣಕ್ಕೆ, ಮೊದಲನೇದಾಗಿ ಇವತ್ತು ಮಳೆ ಬಂತು, ಹಾಗಾಗಿ ಎಲ್ಲರೂ ಖುಷಿ ಪಡಲೇಬೇಕು. ಎರಡನೇದು, ಇಂಡಿಯಾ ಸ್ವೀಟ್ ಹೌಸ್ನ ಉದ್ಘಾಟನೆ ಇವತ್ತು 26ನೇ ಶಾಖೆ ಇವತ್ತು ಉದ್ಘಾಟನೆ ಆಗ್ತಿದೆ. ಗುರುಗಳ ಅಮೃತ ಹಸ್ತದಿಂದ ಉದ್ಘಾಟನೆ ಆಗಿರೋದು ನಮ್ಗೆಲ್ರಿಗೂ ತುಂಬ ಖುಷಿ ಕೊಡುವಂಥ ವಿಚಾರ. ಇಂಡಿಯಾ ಸ್ವೀಟ್ ಹೌಸು ಸಾಂಪ್ರದಾಯಿಕ ವಿವಿಧ ಭಾರತೀಯ ಸಿಹಿ ತಿಂಡಿಗಳನ್ನು ಎಲ್ಲರಿಗೂ ಮುಟ್ಟಿಸ್ಬೇಕು ಅನ್ನೋದು ಉದ್ದೇಶ. ಹಾಗಾಗಿ
ಅದ್ರ ಹೆಸರೇ ಇಂಡಿಯಾ ಸ್ವೀಟ್ ಹೌಸ್ ಅಂತ ಇಟ್ಟಿದ್ದೀವಿ. ಎಲ್ಲ ಪ್ರಾಂತ್ಯದ ಎಲ್ಲ ವಿವಿಧ ಸಿಹಿ ತಿಂಡಿಗಳನ್ನು ಇಲ್ಲಿ ನಿಮಗೆ ಸಿಗೋ ಹಾಗೆ ನಾವು ಶ್ರಮ ವಹಿಸ್ತಾ ಇದ್ದೀವಿ. ಅದ್ಭುತವಾದ ಸಿಹಿ ತಿಂಡಿಗಳನ್ನು ಇಲ್ಲಿ ನಾವು ಸರಬರಾಜು ಮಾಡ್ತೀವಿ. ಮೈಸೂರು ಜನತೆಗೆ ಒಂದು ಹೊಸ ಟ್ರೀಟ್ ಸಿಗತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ನೀವೆಲ್ಲ ಇಲ್ಲಿ ಬಂದು ಇವತ್ತು ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರೋದು ನಮಗೆಲ್ಲ ಭಾಳ ಖುಷಿ ಕೊಟ್ಟಿದೆ. ದಯವಿಟ್ಟು ಮೈಸೂರಿನ ಎಲ್ಲರಿಗೂ ಈ ಸುದ್ದಿ, ಒಂದು ಹೊಸ ಸ್ವೀಟ್ ಅಂಗಡಿ ಶುರುವಾಗಿದೆ, ಸಿಹಿ ತಿಂಡಿಗಳ ಮಳಿಗೆ ಶುರುವಾಗಿದೆ ಅನ್ನೋದ ಸುದ್ದಿಯನ್ನು ಹರಡಿ ಅಂತ ಕೇಳ್ತಾ ಗುರುಗಳು ಒಂದೆರಡು ಆಶೀರ್ವಚನ ಹೇಳಬೇಕು ಅಂತ ಕೇಳ್ಕೊತೀನಿ. ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತು ಮೈಸೂರು ನಗರದಲ್ಲಿ ಇಂಡಿಯಾ ಸ್ವೀಟ್ ಹೌಸ್ನ 26ನೇ ಘಟಕ ಪ್ರಾರಂಭ ಆಗ್ತಾ ಇದೆ. ತುಂಬ ಸಂತೋಷದ ಸಂಗತಿ. ಚಂದ್ರವರು ಇದೀಗ ಹೇಳಿದಾಗೆ ಬಹುಶಃ ಮೈಸೂರಿಗೆ ಮಳೆ ಇಂಡಿಯಾ ಸ್ವೀಟ್ ಹೌಸ್ ಬರಬೇಕು ಅಂತ ಕಾಯ್ತಾ ಇತ್ತು ಅನ್ನೋ ರೀತಿಯಲ್ಲಿ ಅದರ ಉದ್ಘಾಟನೆ 5 ಗಂಟೆಗೆ ಅಂತ ಮೊದಲು ನಿಗದಿಯಾಗಿತ್ತು. 5 ಗಂಟೆಗೆ ಸರಿಯಾಗಿ ಮಳೆ ಬಂದದ್ದು ಒಂದು ಶುಭ ಸಂಕೇತ ಹಾಗೆ ಅಂತ ಭಾವಿಸಬೇಕು. ಸ್ವೀಟ್ ಅಂಗಡಿನೂ ಆರಂಭವಾಗಿದೆ, ಸಿಹಿ ಸುದ್ದಿಯ ಮಳೆ ಕೂಡ ಬಂದಿದೆ. ಮಳೆ ಇವತ್ತು ತುಂಬ ಅಗತ್ಯವಾಗಿತ್ತು. ಜನ ಬಿಸಿಲಿನ ತಾಪದಿಂದ ಪರಿತಾಪಗೊಳ್ತಾ ಇದ್ರು. ಗುಲ್ಬರ್ಗದಲ್ಲಿ ಕಲಬುರಗಿನಲ್ಲಿ ಮುಂಚೆ ಬಿಸಿಲು ತಾಪ ಇರುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಮೈಸೂರಿಗೆ ಹೇಳ್ತಿದ್ರು ಇದು ಏರ್ ಕಂಡೀಷನ್ ಸಿಟಿ ಅಂತ. ಆದರೆ ಮೈಸೂರಿನಲ್ಲೂ ಶೆಕೆ ಹೇಗಿರುತ್ತೆ ಅಂತ ಈ ವರ್ಷ ಎಲ್ರಿಗೂ ಅನುಭವ ಆಗಿದೆ. ಮೈಸೂರು ಅಷ್ಟೇ ಅಲ್ಲ, ಊಟಿನಲ್ಲಿ ಕೂಡ ನೀವು ಪತ್ರಿಕೆನಲ್ಲಿ ನೋಡಿರ್ಬೋದು, ಅದರ ಟೆಂಪ್ರೇಚರು ಮೊನ್ನೆ 29 ಡಿಗ್ರಿ ಸೆಲ್ಸಿಯಸ್ ಹೋಗಿದೆ. ಮೊನ್ನೆ ಅಲ್ಲೊಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಒಬ್ಬರು ವೈದ್ಯರು ವೈಸ್ ಚಾನ್ಸಲರ್ ಬಂದಿದ್ದರು. ಅವ್ರು ಹೇಳ್ತಾ ಇದ್ರು ಊಟಿ ಜನ ಈ ಕ್ಲೈಮೇಟ್ಗೆ ಯಾವತ್ತೂ ಅವರು ಎಕ್ಸ್ಪೋಸ್ ಆಗಿಲ್ಲ. ಈ ತಾಪ ಇದ್ದರೆ ಅವ್ರಿಗೆ ಏನೇನು ಕಾಯಿಲೆಗಳು ಬರುತ್ತೆ ಅದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕಾಗಿದೆ ಅಂತ ಹೇಳ್ತಾ ಇದ್ರು. ತಾಪಮಾನ ಜಾಸ್ತಿ ಆಗಿತ್ತು, ಅದಕ್ಕೆ ಒಂದು ತಂಪನ್ನು ನೀಡುವಂಥ ಮಳೆ ಬಂದದ್ದು ಸಂತೋಷ. ಇಂಡಿಯಾ ಸ್ವೀಟ್ ಹೌಸ್ ಬೆಂಗಳೂರಿನಲ್ಲಿ, ಶಿವಮೊಗ್ಗದಲ್ಲಿ, ತುಮಕೂರಿನಲ್ಲಿ, ಚನ್ನಪಟ್ಟಣದಲ್ಲಿ ಇದಾಗಲೇ ಪ್ರಾರಂಭ ಆಗಿದ್ದು, ಮೈಸೂರಿನಲ್ಲಿ ಅದರ ಮೊದಲ ಘಟಕ ಪ್ರಾರಂಭ ಆಗಿದೆ. ನಿನ್ನೆ ನಮ್ಮ ಆಫೀಸ್ನವ್ರ ಹತ್ರ ಮಾತಾಡ್ತಾ ಇದ್ವಿ, ಅದಕ್ಕೂ ಹಿಂಗೆ ಸಂಜೆ ಕಾರ್ಯಕ್ರಮ ಇದೆ ಅಂತ. ಅವ್ರು ಹೇಳ್ತಾ ಇದ್ರು ರೇಡಿಯೋನಲ್ಲಿ ಡೈಲಿ ಅದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಭಾರತ ದೇಶದಲ್ಲಿ ಏನೇನು ಸಿಹಿ ಖಾದ್ಯಗಳಿದೆಯೋ ಎಲ್ಲ ಸಿಗುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಅಂತ ಅದನ್ನೇ ಚಂದ್ರ ಅವರು ಕೂಡ ಈಗ ಹೇಳಿದ್ದಾರೆ. ಮನುಷ್ಯ ಸುಸ್ಥಿರವಾದ ಆರೋಗ್ಯ ಇಟ್ಕೊಳ್ಬೇಕಾದ್ರೆ ಆಹಾರದಲ್ಲೂ ಕೂಡ ಅದನ್ನು ವ್ಯವಸ್ಥಿತವಾಗಿ ನೋಡ್ಕೊಳ್ಳೋದು ಮುಖ್ಯ. ಆದರೆ ಮನುಷ್ಯನಿಗೆ ಒಂದು ಆರೋಗ್ಯದ್ದು ಮತ್ತು ಅವನಿಗೆ ತಿಂಡಿ ತಿನ್ನಿಸ್ಬೇಕು ಅಂತಲೂ ಬಾಯಿ ರುಚಿ ಕೂಡ ಇದ್ದೇ ಇರುತ್ತೆ, ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಮನುಷ್ಯ ಎಷ್ಟೇ ಹೊಟ್ಟೆ ತುಂಬ ಊಟ ಮಾಡಿದರೂ ಕೂಡ ಅದಾದಮೇಲೆ ಏನಾದ್ರು ನಮ್ಮ ಹಳ್ಳಿನಲ್ಲಿ ಕರ್ಕಲು ತಿಂಡಿಗಳು ಅಂತ ಹೇಳ್ತಾರೆ, ಅದು ಬಂದರೆ ಆ ಮನುಷ್ಯನಿಗೆ ಊಟ ತೃಪ್ತಿ ಆಗೋದು. ಹಾಗೆ ಸಿಹಿ ಅಂತನ್ನೋದು ಮನುಷ್ಯನ ಅವಿಭಾಜ್ಯವಾದ ಅಂಗ. ಮನುಷ್ಯ ಸಮತೋಲವನ್ನು ಆರೋಗ್ಯ ಇಟ್ಕೊಳ್ಬೇಕಾದ್ರೆ ಎಲ್ಲ ರೀತಿಯ ಆಹಾರಗಳು ಕೂಡ, ಅದು ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಬೇರೆ ಬೇರೆ ಕಾಳುಗಳು ಎಲ್ಲ ಕೂಡ ಅವಶ್ಯಕವಾದಂತಹದ್ದು. ಹಾಗಾಗಿ ಇವತ್ತಿಲ್ಲಿ ಸ್ವೀಟ್ ಅಂಗಡಿ ಆಗಿದೆ, ರುಚಿಕರವಾದಂತಹ ಸಿಹಿ ಪದಾರ್ಥಗಳು ಇಲ್ಲಿ ದೊರಕ್ತಾ ಇದೆ. ಇಲ್ಲಿ ಸಿಹಿ ತೆಗೆದುಕೊಂಡು ಜನ ಸಂತೋಷಪಡಲಿ. ಉತ್ತಮವಾದಂತಹ ಸಿಹಿ ಪದಾರ್ಥಗಳು ಇಂಡಿಯಾ ಸ್ವೀಟ್ ಹೌಸಿಂದ ಜನರಿಗೆ ದೊರಕಲಿ ಹಾಗೆ ಅಂತೇಳಿ ಅವರ ಒಂದು ಈ ಒಂದು ಶಾಪ್ಗೆ ಭಗವಂತನ ಕೃಪೆಯಿಂದ ಚೆನ್ನಾಗಿ ನಡೀಲಿ ಅಂತ ಹಾರೈಸಿ ಭಗವಂತನ ಕೃಪೆ ಎಲ್ರಿಗೂ ಇರಲಿ ಅಂತ ಕೋರ್ತೇವೆ. ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ನಮಗೆ ಇವತ್ತು ಇಂಡಿಯಾ ಸ್ವೀಟ್ ಹೌಸ್ನ ಉದ್ಘಾಟನೆ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಉತ್ಪೂರ್ವಕವಾದಂಥ ಸ್ವಾಗತ. ಇಂಡಿಯಾ ಸ್ವೀಟ್ ಹೌಸು ಬೆಂಗಳೂರಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿ ಈಗ ಬೆಂಗಳೂರಿಂದ ಹೊರಗಡೆ ಬೇರೆ ಬೇರೆ ಊರುಗಳಲ್ಲೂ ಕೂಡ ಶಾಖೆಗಳನ್ನು ಶುರು ಮಾಡಿದ್ದಾರೆ. ಉದಾಹರಣೆಗೆ ತುಮಕೂರಲ್ಲಿದೆ, ಹಾಗೆ ಚನ್ನಪಟ್ಟಣದಲ್ಲಿದೆ, ಶಿವಮೊಗ್ಗದಲ್ಲಿದೆ, ಈಗ ಮೈಸೂರಿಗೆ ಪ್ರಪ್ರಥಮವಾಗಿ ಒಂದು ಶಾಖೆ ಉದ್ಘಾಟನೆ ಆಗ್ತಿ ಆಯಿತು ಇವತ್ತು.
ಗುರುಗಳು ಬಂದು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಸಂತೋಷದ ಸುದ್ದಿಯನ್ನು ಹಂಚಿಕೊಳ್ಳೋಕ್ಕೋಸ್ಕರ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು. ಈ ಇಂಡಿಯಾ ಸ್ವೀಟ್ ಹೌಸ್ ಬನ್ನಿ ವಿಶ್ವನಾಥ್, ಜನ ಮೇನ್ ಪ್ರಮೋಟರ್ಸ್ ನನ್ನ ಜೊತೆ ಕೂತಿದ್ದಾರೆ, ವಿಶ್ವನಾಥ್ ಅವರು, ಶ್ವೇತಾ ಅವರು, ರಾಜೇಶ್ ಅವರು ಮತ್ತು ರಾಜು ಸರ್. ಇವರೆಲ್ಲ ದೊಡ್ಡ ಕನಸನ್ನು ಕಟ್ಟಿಕೊಂಡು ಈ ಒಂದು ಸಂಸ್ಥೆನ ಶುರು ಮಾಡಿದ್ರು. ಇವ್ರದೇ ಆದಂಥ ಒಂದು ಡೈರಿ ಫಾರಂ ಇದೆ, ಕರ್ಮ ಡೈರಿ ಫಾರಂ ಅಂತ, ನೆಲಮಂಗಲದಲ್ಲಿ ಸುಮಾರು 150-ಕ್ಕೂ ಹೆಚ್ಚು ಹಸುಗಳನ್ನು ಸಾಕಿದ್ದಾರೆ. ಅಲ್ಲಿಂದ ಬರುವ ಹಾಲನ್ನೇ, ಉತ್ಪತ್ತಿಯಾಗುವ ಹಾಲನ್ನೇ ಬಳಸಿ ಇಲ್ಲಿ ಸಿಹಿ ತಿಂಡಿಗಳನ್ನು ಮಾಡೋದು, ಹಾಲು ಅದರಿಂದಾನೇ, ತುಪ್ಪ ಅದರಿಂದಾನೇ, ಕೋವಾ ಎಲ್ಲ ಮಾಡಿ ಅದರ ಸ್ವೀಟ್ಗಳನ್ನು ಮಾಡೋದು. ಹಾಗಾಗಿ ಕ್ವಾಲಿಟಿ ಆಫ್ ದಿ ಸ್ವೀಟ್ಸ್ 100% ಕಂಟ್ರೋಲ್ ಆಗುತ್ತೆ. ಯಾಕಂದರೆ ಬೇರೆ ಬೇರೆ ಕಡೆಯಿಂದ ಹಾಲನ್ನು ಪ್ರೊಕ್ಯೂರ್ ಮಾಡ್ತಾಯಿದ್ರೆ ಅಥವಾ ತುಪ್ಪ ಪ್ರೊಕ್ಯೂರ್ ಮಾಡ್ತಾಯಿದ್ರೆ ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮದೇ ಹಾಲಿದ್ದಾಗ ಅದೇ ಒಂದೇ ಟೇಸ್ಟನ್ನು ನಾವು ಕೊಡ್ಬೋದು ಅನ್ನೋ ಉದ್ದೇಶವಾಗಿ ಅದನ್ನು ಪೂರ್ಣಗೊಳಿಸ್ಬೇಕು ಅಂತ ಹೇಳಿ ನಮ್ಮದೇ ಹಾಲನ್ನು ಬಳಸಿ ಇಲ್ಲೆಲ್ಲ ಸಿಹಿ ತಿಂಡಿಗಳನ್ನು ಮಾಡ್ತಾರೆ. ಇಂಡಿಯಾ ಸ್ವೀಟ್ ಹೌಸ್ ಹೆಸರೇ ಹೇಳೋ ಹಾಗೆ ಭಾರತದ ಸಿಹಿ ಮಳಿಗೆ. ಓಕೆ, ಸೊ ಹಾಗಾಗಿ ಇಲ್ಲಿ ಭಾರತದ ಎಲ್ಲ ಪ್ರಾಂತ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಸಿಹಿ ತಿಂಡಿಗಳನ್ನು ಇಲ್ಲಿ ನಮ್ಮ ಕರ್ನಾಟಕದ ಜನರಿಗೆ ಪರಿಚಯ ಮಾಡಬೇಕು, ಅವರು ಅದರ ಆನಂದವನ್ನು ಅನುಭವಿಸ್ಬೇಕು ಅನ್ನೋದಕ್ಕೋಸ್ಕರವಾಗಿ ಸಪ್ರೇಟಾಗಿ ನಾವು ಒಂದು ಕೌಂಟರ್ ಕೂಡ ಮಾಡಿದ್ದೀವಿ. ಅಲ್ಲಿ ಬೇರೆ ಬೇರೆ ಪ್ರಾಂತ್ಯದ ಸಿಹಿ ತಿಂಡಿಗಳನ್ನು ನಾವು ಅಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ. ಅದು ಒಂದು ವಿಶೇಷ ಇಂಡಿಯಾ ಸ್ವೀಟ್ ಹೌಸ್, ಬೇರೆ ಯಾವ ಸ್ವೀಟ್ ಹೌಸಲ್ಲೂ ನಿಮ್ಗೆ ಅದು ಕಾಣಿಸೋದಿಲ್ಲ, ಇಲ್ಲಿ ಮಾತ್ರ ಅದು ಆಗುತ್ತೆ. ಯಾಕಂದರೆ ಅದು ಹೆಸರಿಗೆ ನಾವು ಒಂಥರ ಲಾಯಲ್ ಆಗಿರಬೇಕು ಆ ಹೆಸರಿಗೆ ಅನ್ನೋ ಒಂದು ಕಾರಣದಿಂದ ಆ ಥರ ಸ್ವೀಟ್ಸ್ಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲ ಪ್ರಾಂತ್ಯದ್ದು, ಇಡೀ ಭಾರತ ದೇಶದ್ದು ಎಲ್ಲ ಕಡೆಯಿಂದನೂ ಸ್ವೀಟ್ಸ್ಗಳನ್ನು ಮಾಡಿ ಆ ಸ್ವೀಟ್ಗಳನ್ನು ಇಲ್ಲಿ ಸೇಲ್ ಮಾಡುವ ಉದ್ದೇಶ ನಮ್ಮದು. ಒಂದು ನಮ್ಮ ತನವನ್ನು ಬಿಡಬಾರದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಮಳಿಗೆಗಳನ್ನು ಟ್ರೆಡಿಷನ್ನಲ್ಲಾಗೇ ನಾವು ಡಿಸೈನ್ ಮಾಡಿರೋದು. ನೀವು ನೋಡ್ಬೋದು ಕೆಳಗಡೆ ಕಂಬಗಳಾಗಿರ್ಬೋದು, ಬಳಸಿರ್ತಕ್ಕಂಥ ಡೆಕೊರೇಷನ್ಸು, ಕಾರ್ವಿಂಗ್ಸು, ಇವೆಲ್ಲವೂ ಕೂಡ ನಮ್ಮ ತನವನ್ನು, ನಮ್ಮ ಬೇರುಗಳನ್ನು ಪ್ರತಿಬಿಂಬಿಸುವ ಹಾಗೆ ಇದೆ. ಯಾವುದೋ ಒಂದು ಬೇರೆ ಕಲ್ಚರದ್ದನ್ನ ನಾವು ತಂದಿಲ್ಲ, ಕರ್ನಾಟಕದ್ದು ನಮ್ಮದು ಎದ್ದು ಕಾಣಿಸ್ಬೇಕು ಅನ್ನೋ ಉದ್ದೇಶದಿಂದ ಆ ಥರ ಮಾಡಿದ್ದೀವಿ. ಇವತ್ತು ತುಂಬ ಸಂತೋಷವಾಗ್ತದೆ, ಯಾಕೆ ಅಂದರೆ ಶುಭ ಸೂಚನೆ ಅನ್ನೋ ಹಾಗೆ ಅದ್ಭುತವಾದ ಮಳೆ ಬಂತು. ನಾವು ಉದ್ಘಾಟನೆ ಮಾಡೋದಕ್ಕೆ ಮುಂಚೆ ಸರಿಯಾಗಿ ಅದು ನಿಜವಾಗ್ಲೂ ಯಶಸ್ಸಿನ ಮಳೆ ಈ ಇಂಡಿಯಾ ಸ್ವೀಟ್ ಹೌಸ್ ಮೇಲೆ ಸುರಿಲಿ ಅಂತ ಆಶಿಸ್ತಾ ಯಾಗ ನಮ್ಮ ವಿಶ್ವನಾಥ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ, ನನ್ನ ಹೆಸರು ವಿಶ್ವನಾಥ್ ಅಂತ. ಸರ್ ಎಲ್ಲ ಹೇಳಿದ್ದಾರೆ ಆಲ್ರೆಡಿ ಏನು ಅಂತನ್ಬಿಟ್ಟು ಅಂತ. ನಾವು 3 ವರ್ಷದ ಕೆಳಗೆ ಕೊರೋನಾ ಟೈಮಲ್ಲಿರುವಾಗ ನಮ್ಮಲ್ಲಿ ಹಸುಗಳ ಹಾಲು ಏನು ಮಾಡೋದು ಅಂತನ್ಬಿಟ್ಟು ಒಂದು ಆಲೋಚನೆಯಲ್ಲಿರುವಾಗ ಏನು ಮಾಡಿದ್ವಿ, ಯಾಕೆ ನಾವು ಇದನ್ನು ಸಿಹಿಯಾಗಿ ಕನ್ವರ್ಟ್ ಮಾಡಿ ಇದನ್ನು ಹೆಚ್ಚಿಗೆ ಮಳಿಗೆ ಮಾಡಿ ಭಾರತಾದ್ಯಂತ ಇದನ್ನು ಯಾಕೆ ನಾವು ಸರಬರಾಜು ಮಾಡಬಾರ್ದು ಅಂತ ಒಂದು ಆಲೋಚನೆಗೆ ಬಂತು. ಬಂದಾಗ ಸರ್ ಹತ್ರ ಹೋದ್ವಿ, ಹೋಗಿ ಡಿಸ್ಕಸ್ ಮಾಡಿದ್ವಿ, ಸರ್ ಈ ಥರ ಇದೆ, ಏನು ಮಾಡೋಣ ಅಂತ. ಮಾಡಿ ಭಾಳ ಚೆನ್ನಾಗಾಗತ್ತೆ ಅಂತ ಅವರು ಒಂದು ಜೊತೆಯಲ್ಲಿ ಒಂದು ನಮ್ಮ ಜೊತೆ ನಿಂತಾಗ ಇಂಡಿಯಾ ಸ್ವೀಟ್ ಹೌಸ್ ಅಂತ ಹೆಸರಿಡೋಣ ಅಂತ ಡಿಸೈಡ್ ಮಾಡಿ ಅವತ್ತಿಂದನೇ ನಾವು ಶುರು ಮಾಡಿರೋದು. ನಮ್ಮಲ್ಲಿ ಒಂದೇ ವಿಶೇಷ ಅಂದರೆ ಸ್ವೀಟ್ಸ್ ಎಲ್ಲ ಕಡೆ ಸಿಗತ್ತೆ ಇಲ್ಲ ಅಂತಿಲ್ಲ, ಇಂಡಿಯಾ ಸ್ವೀಟ್ ಹೌಸಲ್ಲೂ ಸಿಗತ್ತೆ. ಆದರೆ ನಮ್ಮ ಸ್ವೀಟ್ ಹೌಸಲ್ಲಿ ಸಿಗೋಂಥ ಸ್ವೀಟ್ಸ್ ಏನಿದೆ, ನಮ್ಮ ಗೋಶಾಲೆಯಲ್ಲಿ ಕರೆದಂಥ ಹಾಲನ್ನ, ಅದೇ ಹಾಲನ್ನ ಬಳಸಿ ಮಾಡುವಂಥ ಸ್ವೀಟ್ಸ್ ಆಗಿರುತ್ತೆ. ಒಂದೇ ಸೋರ್ಸಿಂದ ಹಾಲು ಬಳಸಿ ಮಾಡೋದ್ರಿಂದ ಅದರದ್ದು ಒಂದು ಕ್ವಾಲಿಟಿ ಸ್ವಲ್ಪ ಬೇರೆ ಥರ ಇರುತ್ತೆ, ರುಚಿ ಬೇರೆ ಥರ ಇರುತ್ತೆ. ಮುಖ್ಯವಾಗಿ ಐ ಥಿಂಕ್ ಟೇಸ್ಟು, ಗುಣಮಟ್ಟ ಇದೆಲ್ಲಕ್ಕಿಂತ ಬಿಟ್ಟು ಮಾತಾಡಬೇಕು ಅಂತಂದರೆ ಐ ಥಿಂಕ್ ಹಸುಗಳದ್ದು ಒಂದು ಓವರಾಲ್ ವೆಲ್ ಬೀಯಿಂಗ್ ಅಥವಾ ಒಂದು ಹೆಲ್ದಿನೆಸ್ ಏನಿದೆ ಒಂದು, ದಟ್ ಈಸ್ ಇಂಪಾರ್ಟೆಂಟ್ ಅಂದ್ಕೊತೀವಿ. ಸೊ ಥ್ಯಾಂಕ್ ಯು ನೀವೆಲ್ಲ ಬಂದಿರೋದಕ್ಕೆ. ಇವತ್ತು ಮಳೆ ಬಂದಿದೆ, ಸೊ ಸ್ವಲ್ಪ ಟ್ರಾಫಿಕ್ ಜ್ಯಾಮ್ ಆಗಿದೆ, ಮರಗಳು ಬಿದ್ದಿದೆ. ಐ ಥಿಂಕ್ ಇಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸಲ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೈಸೂರು ಇದೇ ತಿಂಗಳು ಡೇಟ್ ಫಿಕ್ಸ್ ಆಗಿಲ್ಲ, ಬಟ್ ಕಾಳಿದಾಸ ರೋಡ್ ನಲ್ಲಿ ನಮ್ಮ ಮೈಸೂರದ್ದು ಸೆಕೆಂಡ್ ಬ್ರಾಂಚ್ ಓಪನ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಕೂಡ ನೀವೆಲ್ಲ ಬಂದು ಸಹಕಾರ ಮಾಡಿ ಮೈಸೂರು ಜನತೆಗೆ ಈ ವಿಷಯ ಮುಟ್ಟಿಸೋ ಹಾಗೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಸೊ ನಮ್ಮಲ್ಲಿ ಸ್ವೀಟ್ಸ್ ಅಲ್ದಿರ ಚಾಟ್ಸ್ ಕೂಡ ಇದೆ, ಹಾಗೆ ಬೇರೆ ಬೇರೆ ತರಹದ ಖಾರ ಮತ್ತೆ
ಗಿಫ್ಟಿಂಗ್ ಕಲೆಕ್ಷನ್ ಇದೆ. ಡ್ರೈ ಫ್ರೂಟ್ಸ್ ಇರ್ಬೋದು, ಸ್ವೀಟ್ಸು, ಖಾರ, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ಡ್ ಬೇರೆ ಬೇರೆ ವೆರೈಟೀಸ್ದು ಗಿಫ್ಟಿಂಗ್ ಕೂಡ ಲಭ್ಯ ಇದೆ. ಪ್ರತಿ ಮಂಗಳವಾರ ನಮ್ಮಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಚಾಟ್ಸ್ ಮೇಲೆ ಆಫರ್ ಕೂಡ ನಾವು ಕೊಟ್ಟಿದ್ದೀವಿ. ನಮ್ಮ ಎಲ್ಲ ಔಟ್ಲೆಟ್ಸಲ್ಲೂ ಈ ಆಫರ್ ಇರುತ್ತೆ. ಸೊ ಇದನ್ನೆಲ್ಲ ನಮ್ಮ ಮೈಸೂರು ಜನತೆ ಬಂದು ರುಚಿ ನೋಡಿ ನಮ್ಮನ್ನು ವೆಲ್ಕಮ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈವಾಗಲೇ ಚಂದ್ರು ಸರು, ವಿಶ್ವನಾಥ್ ಅವರು, ಶ್ವೇತಾ ಅವರು ಎಲ್ಲ ಮಾತಾಡಿದ್ದಾರೆ. ನಾನು ಹೇಳಬೇಕಾದ ಇಷ್ಟೇ, ಗ್ರಾಹಕರ ಪ್ರೀತಿಯಿಂದ ಅವರು ಬೆಂಬಲದಿಂದ ನಾವು ಇಷ್ಟು ಇಲ್ಲಿ ತನಕ ಬಂದಿದ್ದೀವಿ. ಇನ್ನ ಹಂಗೆ ಅವ್ರ ಪ್ರೀತಿ ಮುಂದೆ ಹೋಗ್ತಾ ಇದ್ರೆ ಇನ್ನೂ ಒಳ್ಳೆ ಕ್ವಾಲಿಟಿಗಳು, ಇನ್ನೂ ಒಳ್ಳೆ ವೆರೈಟಿ ಸ್ವೀಟ್ಸ್ ನಾವು ತಂದ್ಕೊಡ್ತೀವಿ, ಇನ್ನೂ ಈ ಬಿಸ್ನೆಸ್ನ ಗ್ರೋ ಮಾಡ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಅವರು, ಆಗಲೇ ಅದು ಮತ್ತೆ ಹೆಚ್ಚೇನು ಹೇಳಬೇಕಾಗಿಲ್ಲ. ಈಗ ಒಂದು ಸ್ವೀಟ್ ಮಾಡೋದಕ್ಕೆ ಏನು ಇಂಪಾರ್ಟೆಂಟು ಅಂತಂದರೆ, ಅವ್ರು ಹೇಳ್ದಂಗೆ ನಮ್ಮದು ಒಂದು ಕಾನ್ಫಿಡೆನ್ಸ್, ನಮಗೆ ಗ್ಯಾರಂಟಿ ಆ ಸ್ವೀಟ್ ಈ ಟೇಸ್ಟ್ ಬರುತ್ತೆ ಅಂತ ಗೊತ್ತಾಗಬೇಕಾದ್ರೆ ನಮ್ಮಲ್ಲಿರೋವಂಥ ಹಸುವಿನ ಹಾಲು, ಆ ಹಸುವಿನ ಹಾಲಿನ ನಾನು ಉಪಯೋಗಿಸಿ ನಾವು ಮಾಡ್ತಾಯಿದ್ದರಿಂದ ನಮಗೆ 100% ಈ ಕ್ವಾಲಿಟಿ ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ನಾವು ಅದರ ಬೇರೆ ಯಾವ ಸ್ವೀಟ್ ಇದರಲ್ಲೂ ಆ ಥರ ನಿಮಗೆ ಒಂದು ಚಾನ್ಸ್ ಇರಲ್ಲ. ನಾವು ಪ್ರತಿಯೊಂದು ಸ್ವೀಟನ್ನು ನಾವು ಒಂದು ಟೆಸ್ಟ್ ಮಾಡಿ ಆ ಕ್ವಾಲಿಟಿನೆಲ್ಲ ಮಾಡಿ ನಾವು ಸ್ಟೋರ್ ಕಳಿಸ್ತೀವಿ. ಪ್ರತಿಯೊಂದು ಸ್ಟೋರಲ್ಲೂ ನಮಗೆ ಒಂದೇ ಥರ ಸ್ವೀಟ್ ಸಿಗುತ್ತೆ. ಈವನ್ ನಮ್ಮ ಬ್ರ್ಯಾಂಚಸ್ ಇವಾಗ ಶಿವಮೊಗ್ಗ ಇರ್ಬೋದು, ತುಮಕೂರು ಇರ್ಬೋದು, ನೆಕ್ಸ್ಟ್ ಫರ್ದರ್ ಹುಬ್ಳಿ, ಎಲ್ಲ ಪ್ಲ್ಯಾನ್ ಇದೆ. ಎಲ್ಲ ಕಡೆ ಅದೇ ಸ್ವೀಟ್ ಕೊಡ್ತೀವಿ ಅಂತ ನಾವು ಗ್ಯಾರಂಟಿ ಅಶ್ಯೂರೆನ್ಸ್ ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಶುಗರ್ ನನಗೂ ಬಂದಿದೆ. ಸೊ ಶುಗರ್ ತಿಂಡಿ ಸಿಹಿ ತಿನ್ನಬೇಕು ಅಂದರೆ ಏನು ಮಾಡಬೇಕು ಅಂದರೆ ಏನು ತಿನ್ನೋಂಗಿಲ್ಲ ಆ್ಯಕ್ಚುಲಿ. ಹಾಗಾಗಿ ನಾವು ಯೋಚನೆ ಮಾಡಿ ಇಲ್ಲ ಡಯಾಬಿಟಿಕ್ಸ್ಗೂ ಇಲ್ಲಿ ಬಂದಾಗ ಏನೋ ಸಿಗಬೇಕು ಅಂತೇಳಿ ಶುಗರ್ ಫ್ರೀ ಕೌಂಟ್ರೇ ಮಾಡಿದ್ದೀವಿ. ಶುಗರ್ ಫ್ರೀ ಸ್ವೀಟ್ಸ್ ಸಿಗುತ್ತೆ ಇಲ್ಲಿ. ಅಲ್ಲಿ ಸಂಪೂರ್ಣವಾಗಿ ಸಕ್ಕರೆ ಹಾಕ್ತೀರಾ, ಬರೀ ಅಂಜೂರ ಮತ್ತು ಖರ್ಜೂರ ಇದನ್ನು ಬಳಸಿ ಸ್ವೀಟ್ಗಳನ್ನು ಮಾಡಿದ್ದೀವಿ. ಅದರ ಸಿಹಿ ಎಷ್ಟು ಬರುತ್ತೋ ಅಷ್ಟೇ ಸಿಹಿ ಇರುತ್ತೆ. ಎಲ್ಲವೂ ಕೂಡ ತುಂಬ ರುಚಿಯಾಗಿದೆ. ಅದನ್ನು ಡಯಾಬಿಟಿಕ್ಸ್ನವರು ಧೈರ್ಯವಾಗಿ ಸವಿಬೋದು. ಉದಾಹರಣೆಗೆ ನಾನೇ ಇದ್ದೀನಿ. ಹಾಗೆ ಹೇಳೋದು ಇನ್ನೂ ಒಂದು ಎರಡು ಮೂರು ಇಂಪಾರ್ಟೆಂಟ್ ವಿಚಾರ ಇದೆ. ನೀವು ಅಬ್ಸರ್ವ್ ಮಾಡಬೇಕು, ಕೆಳಗಡೆ ಹೋದಾಗ ನಮ್ಮ ಸ್ವೀಟ್ಗಳಿಗೆ ನಾವು ಸಿಲ್ವರ್ ಫಾಯಿಲ್ ಹಾಕೋದಿಲ್ಲ. ಅದು ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ನಾವು ಅದನ್ನು ಹಾಕೋದಿಲ್ಲ. ಆರ್ಟಿಫಿಷಿಯಲ್ ಕಲರ್ಸ್ ಯಾವುದು ಬಳಸ್ತಾ ಇಲ್ಲ, ಎಲ್ಲ ನ್ಯಾಚುರಲ್ ಕಲರ್ಸು. ಆಮೇಲೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಬಳಸ್ತಾ ಇಲ್ಲ, ಎಲ್ಲ ನ್ಯಾಚುರಲ್ ಫ್ಲೇವರ್ಸು. ಆಮೇಲೆ ನಾವು ಯಾವುದೇ ರೀತಿಯಾದ ಕೆಮಿಕಲ್ಗಳನ್ನು ಬಳಸ್ತಾ ಇಲ್ಲ ಪ್ರಿಸರ್ವೇಟಿವ್ ಆಗಿ. ಸೊ ಹಾಗಾಗಿ ನಮ್ಮದು ಲಿಮಿಟೆಡ್ ಸೆಲ್ಫ್ ಲೈಫ್ ಆದರೂ ಕೂಡ ತುಂಬ ರುಚಿಯಾಗಿ ಬೇಗ ಖಾಲಿಯಾಗುವಂಥ ಸ್ವೀಟ್ಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಫ್ರೆಶ್ ಆಗಿರುತ್ತೆ, ಪ್ರತಿದಿನ ಫ್ರೆಶ್ ಆಗಿರುವಂಥ ಸ್ವೀಟ್ಸ್ ಬರುತ್ತೆ. ಇದು ಭಾಳ ಮುಖ್ಯ. ಬೇರೆ ಯಾವುದೇ ಸ್ವೀಟ್ ಅಂಗಡಿಗೆ ಹೋದರೂ ಕಲರ್ಗಳು ಹಾಕ್ಬಿಟ್ಟಿರ್ತಾರೆ, ಒಂದು ಬಣ್ಣ ಬಣ್ಣವಾದ ಸ್ವೀಟ್ಗಳಿರ್ತವೆ, ಆ ಕಲರ್ಗಳೆಲ್ಲ ತುಂಬ ತುಂಬ ಪಾಯ್ಸನಸ್ಸು, ಕ್ಯಾನ್ಸರ್ ಕಾಸಿಂಗ್ ಎಲಿಮೆಂಟ್ಸ್ ಇರುತ್ತೆ ಅದರೊಳಗೆ. ಅದನ್ನೆಲ್ಲ ಅವಾಯ್ಡ್ ಮಾಡಿ ನಾವು ಯಾವುದೇ ಸ್ವೀಟ್ಗೂ ಬಣ್ಣನೇ ಹಾಕಲ್ಲ ನಾವು. ಸೊ ದೇರ್ ಇಸ್ ಆಲ್ ನ್ಯಾಚುರಲ್ ಕಲರ್ಸ್ ಏನಿದೆ ಅದೇ ಬರುತ್ತೆ. ಅದು ನಮ್ಮ ಸ್ವೀಟ್ಗಳ ವೈಶಿಷ್ಟ್ಯ. ಎಲ್ಲ ಸ್ವೀಟ್ ಅಂಗಡಿಯಲ್ಲಿ ಸಿಗುವ ಇದಕ್ಕೆ ಕಾಂಪಿಟೇಟಿವ್ ಆಗಿ ಇಟ್ಟಿದ್ದೀವಿ. ನಮ್ದೇನು 30 ರೂಪಾಯಿಂದ ಹಿಡಿದು ಶುಗರ್ ಫ್ರೀ ವಿಚ್ ಇಸ್ ಅಂಜೀರ ಖರ್ಜೂರ ಎಲ್ಲ 1500 ಆ ರೇಂಜ್ ತನಕ ಇದೆ. 30 ರೂಪಾಯಿಂದ ಸೊ ಅದಲ್ದಿರ ಶುಗರ್ ಫ್ರೀ ಅಲ್ದಿರ ಬೆಲ್ಲದ ರೇಂಜು ಒಂದಿದೆ. ಬೆಲ್ಲದ ಬೆಲ್ಲದಿಂದ ಮಾಡಿರೋ ಮೈಸೂರು ಪಾಕ್ ಆಕ್ಚುಲಿ ಇವತ್ತಿಂದ ಲಾಂಚ್ ಮಾಡಿದ್ದೀವಿ. ಅದಲ್ದಿರ ಬೆಲ್ಲದ ಕಾಜು ಕಟ್ಲಿ ಕೂಡ ನಮ್ಮಲ್ಲಿ ಬೆಲ್ಲದ ಕಾಜು ಕಟ್ಲಿ, ಬೆಲ್ಲದ ಕೊಬ್ಬರಿ ಮಿಠಾಯಿ ಎಲ್ಲ ಸಿಗುತ್ತೆ. ಆ್ಯಕ್ಚುಲಿ ಪ್ರತಿ ಸ್ಟೋರ್ ಓಪನ್ ಮಾಡಿದಾಗ ಒಂದು ಹೊಸ ಸ್ವೀಟನ್ನು ಲಾಂಚ್ ಮಾಡೋದು ನಮ್ಮ ಒಂದು ಪದ್ಧತಿ. ಹಾಗಾಗಿ ಇವತ್ತು ಈ ಸಲ ಮೈಸೂರಲ್ಲಿ ಒಂದು ಮಳಿಗೆ ಓಪನ್ ಮಾಡಿದ್ದಕ್ಕೆ ಸ್ಪೆಷಲ್ ಆಗಿ ತುಂಬ ರಿಸರ್ಚ್ ಮಾಡಿ ಬೆಲ್ಲದಲ್ಲಿ ಮೈಸೂರು ಪಾಕ್ ಮಾಡಿರೋದು. ಇದು ಬೇರೆ ಎಲ್ಲೂ ಸಿಗೋದಿಲ್ಲ. ಸೊ ಅದು ವಿಶೇಷವಾಗಿ ಇಲ್ಲಿ ಸಿಗುತ್ತೆ. ನಮಸ್ಕಾರ ಮೈಸೂರು.